ನಮಸ್ಕಾರ, ವೈಭವ ನ್ಯೂಸ್ಗೆ ಸ್ವಾಗತ. ಇದೀಗ ಮುಖ್ಯಾಂಶಗಳು. ವೆಂಕಟರಾವ್ ನಾಡಗೌಡರಿಗೆ ಸಂಪುಟ ದರ್ಜೆ ಸಚಿವ ಸ್ಥಾನ, ಶಾಪ ವಿಮೋಚನೆಗೊಂಡ ಸಿಂಧನೂರು ವಿಧಾನಸಭಾ ಕ್ಷೇತ್ರ. ವೆಂಕಟರಾವ್ ನಾಡಗೌಡರಿಗೆ ಸಚಿವ ಸ್ಥಾನ, ಸಂಭ್ರಮಾಚರಣೆ ಮಾಡಿ ಸಿಹಿ ಹಂಚಿ ಕುಣಿದು ಕುಪ್ಪಳಿಸಿದ ಜೆಡಿಎಸ್ ಕಾರ್ಯಕರ್ತರು. ರೈತರ ಎಲ್ಲ ಸಾಲಗಳನ್ನು ಮನ್ನಾ ಮಾಡಲು ನೂತನ ಸರ್ಕಾರ ಮುಂದಾಗಬೇಕು, ಕೆಪಿಆರ್ಎಸ್ ಜಿಲ್ಲಾಧ್ಯಕ್ಷ ಡಿ ವೀರಣ್ಣಗೌಡ. ಪರಿಸರ ಸಂರಕ್ಷಣೆಯಿಂದ ಮಾತ್ರ ಮಾನವನ ಉಳಿವು, ಪರಿಸರ ನಾಶವಾದರೆ ಮನುಕುಲವೇ ಅಂತ್ಯ, ಬಿಇಒ ಸೋಮಶೇಖರ್ ಗೌಡ. ವಾರ್ತೆಗಳ ವಿವರ. ಸಿಂಧನೂರು ಮತಕ್ಷೇತ್ರಕ್ಕೆ ಸಂಪುಟ ದರ್ಜೆ ಸಚಿವ ಸ್ಥಾನ ದೊರಕುವುದರೊಂದಿಗೆ ಸಚಿವರನ್ನೇ ಕಾಣದ ಕ್ಷೇತ್ರಕ್ಕೆ ವೆಂಕಟರಾವ್ ನಾಡಗೌಡ ಸಚಿವರಾಗುವುದರೊಂದಿಗೆ ಸಿಂಧನೂರು ಮತಕ್ಷೇತ್ರ ಶಾಪ ವಿಮೋಚನೆಯಾಗಿದೆ. ಶ್ರದ್ಧೆ ಮತ್ತು ನಿಷ್ಠೆಯನ್ನು ಹೊಂದಿರುತ್ತೇನೆಂದು ನಾನು ಭಾರತದ ಸಾರ್ವಭೌಮತ್ವವನ್ನು ಮತ್ತು ಅಖಂಡತೆಯನ್ನು ಎತ್ತಿ ಹಿಡಿಯುತ್ತೇನೆಂದು ಮತ್ತು ಕರ್ನಾಟಕ ರಾಜ್ಯದ ಮಂತ್ರಿಯಾಗಿ ನನ್ನ ಕರ್ತವ್ಯಗಳನ್ನು ಶ್ರದ್ಧಾಪೂರ್ವಕವಾಗಿ ಮತ್ತು ಅಂತಃಕರಣಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು ಭಯ ಅಥವಾ ಪಕ್ಷಪಾತವಿಲ್ಲದೆ ರಾಗ ದ್ವೇಷವಿಲ್ಲದೆ ಎಲ್ಲ ಬಗೆಯ ಜನರಿಗೆ ಸಂವಿಧಾನಕ್ಕೆ ಮತ್ತು ಕಾನೂನಿಗೆ ಅನುಸಾರವಾಗಿ ನ್ಯಾಯವಾದುದನ್ನೇ ಮಾಡುತ್ತೇನೆಂದು ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ನಾನು ವೆಂಕಟರಾವ್ ನಾಡಗೌಡ ಎಂಬ ಹೆಸರಿನವನಾದ ನಾನು ಕರ್ನಾಟಕ ರಾಜ್ಯದ ಮಂತ್ರಿಯಾಗಿ ನನ್ನ ಪರ್ಯಾಲೋಚನೆಗೆ ತರಲಾಗುವ ಅಥವಾ ನನಗೆ ತಿಳಿದು ಬರುವ ಯಾವುದೇ ವಿಷಯವನ್ನು ರಾಜ್ಯದ ಮಂತ್ರಿಯಾಗಿ ನನ್ನ ಕರ್ತವ್ಯಗಳ ಯುಕ್ತ ನಿರ್ವಹಣೆಗೆ ಅಗತ್ಯವಾಗಬಹುದಾದ ಸಂದರ್ಭದಲ್ಲಲ್ಲದೆ ಅನ್ಯಥಾ ಯಾರೇ ವ್ಯಕ್ತಿಗೆ ಅಥವಾ ವ್ಯಕ್ತಿಗಳಿಗೆ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ತಿಳಿಸುವುದಿಲ್ಲ ಅಥವಾ ಬಹಿರಂಗಪಡಿಸುವುದಿಲ್ಲ ಎಂದು ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ, ಶ್ರದ್ಧಾಪೂರ್ವಕವಾಗಿ ಪ್ರತಿಜ್ಞೆ ಮಾಡುತ್ತೇನೆ. ಈಗ ಮಾನ್ಯ ಸಚಿವರು ಪ್ರಮಾಣ ವಚನ ಪತ್ರಕ್ಕೆ ಸಹಿ ಮಾಡಲಿದ್ದಾರೆ. ಮಾನ್ಯ ಸಚಿವರಿಗೆ ಭೂ ಹುದ್ದೆಯನ್ನು ನೀಡುವ ಮುಖಾಂತರ ಮಾನ್ಯ ರಾಜ್ಯಪಾಲರು ಅಭಿನಂದನೆ ಸಲ್ಲಿಸುತ್ತಾರೆ. ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಸಹ ಅಭಿನಂದನೆ ಸಲ್ಲಿಸುತ್ತಾರೆ. ಶ್ರೀ ಕಳೆದ ಚುನಾವಣೆಯಲ್ಲಿ ಸೋಲಿಲ್ಲದ ಸರದಾರ ಎಂದೇ ಗುರುತಿಸಿಕೊಂಡಿದ್ದ ಕಾಂಗ್ರೆಸ್ ಅಭ್ಯರ್ಥಿ ಹಂಪನಗೌಡ ಬಾದರ್ಲಿ ಅವರನ್ನು ಸೋಲಿಸುವುದರೊಂದಿಗೆ ಜೆಡಿಎಸ್ ಪತಾಕೆಯನ್ನು ಹಾರಿಸಿದ ವೆಂಕಟರಾವ್ ನಾಡಗೌಡರು ವಿಧಾನಸಭೆ ಪ್ರವೇಶ ಮಾಡಿದರು. ಹಾಗೆ ನೋಡಿದರೆ ವೆಂಕಟರಾವ್ ನಾಡಗೌಡರ ಗೆಲುವು ಅತ್ಯಂತ ದುರ್ಗಮದ ಹಾದಿಯಲ್ಲಿತ್ತು. ವೆಂಕಟರಾವ್ ನಾಡಗೌಡರ ಹಿಂದೆ ಗುರುತಿಸಿಕೊಂಡಿರುವ ಯಾವುದೇ ರಾಜಕಾರಣಿ ಇರಲಿಲ್ಲ. ರಾಜಕೀಯ ಬದಲಾವಣೆಯಲ್ಲಿ ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ ಬಿಜೆಪಿಯ ಮೇಲೆ ಮುನಿಸಿಕೊಂಡು ಸಿದ್ದರಾಮಯ್ಯನವರ ಆಡತಿಯಂತೆ ಕಟ್ಟ ರಾಜಕೀಯ ವೈರಿಯಾಗಿದ್ದ ಬಾದರ್ಲಿ ಹಂಪನಗೌಡರ ಪರ ಪ್ರಚಾರಕ್ಕೆ ಆಗಮಿಸಿದರು. ಪ್ರಗತಿಪರ ಸಂಘಟನೆಗಳು, ಸಿಪಿಐ, ಸಿಪಿಐಎಂ, ಎಡಪಕ್ಷಗಳೆಲ್ಲವೂ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ನೀಡಿದ್ದವು. ಅದರಲ್ಲೂ ಅತಿ ಹೆಚ್ಚು ಮತದಾರರನ್ನು ಹೊಂದಿದ್ದ ಹಾಲು ಮತ ಸಮಾಜದ ಪ್ರಮುಖ ಮುಖಂಡರಾದ ಕೆ ವಿರೂಪಾಕ್ಷಪ್ಪ ಮತ್ತು ಕೆ ಕರಿಯಪ್ಪ, ಕೆ ಕಾಳಿಂಗಪ್ಪ ಎಲ್ಲರೂ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಲು ಹಗಲಿರುಳು ಶ್ರಮಿಸಿದರು. ಈ ಎಲ್ಲ ಸದ್ದು ಗದ್ದಲಗಳು ಕಾಂಗ್ರೆಸ್ ಪಕ್ಷಕ್ಕೆ ವಿಜಯ ಮಾಲೆ ತಂದು ಕೊಡುತ್ತವೆ ಎಂದೇ ಕ್ಷೇತ್ರದಲ್ಲಿ ಮಿಂಚಿನ ಸಂಚಲನವಾಗಿತ್ತು. ಹಂಪನಗೌಡರ ಕಡೆ ಅತಿರಥ ಮಹಾರಥರಿದ್ದರು, ಅಕ್ಷೋಹಿಣಿ ಸೈನ್ಯವಿತ್ತು. ಎತ್ತ ನೋಡಿದರೂ ಹಂಪನಗೌಡರೇ ಗೆಲ್ಲುತ್ತಾರೆ ಎಂದು ಪ್ರತಿಬಿಂಬಿಸಲಾಗಿತ್ತು. ರಾಜಕೀಯ ಪಂಡಿತರು ಲೆಕ್ಕಾಚಾರ ಮಾಡಿ ಅಳೆದು ತೂಗಿ ಹಂಪನಗೌಡರದೇ ಗೆಲುವು, ಅವರಿಗೆ ರಾಜಕೀಯ ಧುರೀಣ ಕೆ ವಿರೂಪಾಕ್ಷಪ್ಪನವರ ಸಾರಥ್ಯ ಸಿಕ್ಕಿದೆ ಎಂದು ಘೋಷಣೆ ಮಾಡಿದ್ದರು. ಆದರೆ ಮತದಾರ ಪ್ರಭುಗಳ ಯೋಜನೆ ಬೇರೆಯಾಗಿತ್ತು. ಈ ಎಲ್ಲ ಸಡಗರ ಸಂಭ್ರಮದ ನಡುವೆಯೂ ಅವರು ವೆಂಕಟರಾವ್ ನಾಡಗೌಡರಿಗೆ ಆಶೀರ್ವಾದ ಮಾಡಿಬಿಟ್ಟರು.
ಕೊನೆಯ ಸುತ್ತಿನವರೆಗೂ ವಿಜಯಲಕ್ಷ್ಮಿ ಇಬ್ಬರ ಪಾಳೆಯದಲ್ಲೂ ಹೋಗುತ್ತಾ ಜನತೆಯ ಹೃದಯಗಳಲ್ಲಿ ಕುತೂಹಲ ಸೃಷ್ಟಿ ಮಾಡಿಬಿಟ್ಟಿದ್ದಳು. ಕೊನೆಗೆ ಜೆಡಿಎಸ್ ಡೇರಿಯ ಕಡೆ ಓಡಿ ಬಂದ ವಿಜಯಲಕ್ಷ್ಮಿ ವೆಂಕಟರಾವ್ ನಾಡಗೌಡರನ್ನು ತಬ್ಬಿಕೊಂಡು ಬಿಟ್ಟಳು. ಶ್ರದ್ಧೆ ಮತ್ತು ನಿಷ್ಠೆಯನ್ನು ಹೊಂದಿರುತ್ತೇನೆಂದು ನಾನು ಭಾರತದ ಸಾರ್ವಭೌಮತ್ವವನ್ನು ಮತ್ತು ಅಖಂಡತೆಯನ್ನು ಎತ್ತಿ ಹಿಡಿಯುತ್ತೇನೆಂದು ಮತ್ತು ಕರ್ನಾಟಕ ರಾಜ್ಯದ ಮಂತ್ರಿಯಾಗಿ ನನ್ನ ಕರ್ತವ್ಯಗಳನ್ನು ಶ್ರದ್ಧಾಪೂರ್ವಕವಾಗಿ ಮತ್ತು ಅಂತಃಕರಣಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು ಭಯ ಅಥವಾ ಪಕ್ಷಪಾತವಿಲ್ಲದೆ ರಾಗ ದ್ವೇಷವಿಲ್ಲದೆ ಎಲ್ಲ ಬಗೆಯ ಜನರಿಗೆ ಸಂವಿಧಾನಕ್ಕೆ ಮತ್ತು ಕಾನೂನಿಗೆ ಅನುಸಾರವಾಗಿ ನ್ಯಾಯವಾದುದನ್ನೇ ಮಾಡುತ್ತೇನೆಂದು ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ನಾನು ವೆಂಕಟರಾವ್ ನಾಡಗೌಡ ಎಂಬ ಹೆಸರಿನವನಾದ ನಾನು ಕರ್ನಾಟಕ ರಾಜ್ಯದ ಮಂತ್ರಿಯಾಗಿ ನನ್ನ ಪರ್ಯಾಲೋಚನೆಗೆ ತರಲಾಗುವ ಅಥವಾ ನನಗೆ ತಿಳಿದು ಬರುವ ಯಾವುದೇ ವಿಷಯವನ್ನು ರಾಜ್ಯದ ಮಂತ್ರಿಯಾಗಿ ನನ್ನ ಕರ್ತವ್ಯಗಳ ಯುಕ್ತ ನಿರ್ವಹಣೆಗೆ ಅಗತ್ಯವಾಗಬಹುದಾದ ಸಂದರ್ಭದಲ್ಲದೆ ಅನ್ಯಥಾ ಯಾರೇ ವ್ಯಕ್ತಿಗೆ ಅಥವಾ ವ್ಯಕ್ತಿಗಳಿಗೆ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ತಿಳಿಸುವುದಿಲ್ಲ ಅಥವಾ ಬಹಿರಂಗಪಡಿಸುವುದಿಲ್ಲ ಎಂದು ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ, ಶ್ರದ್ಧಾಪೂರ್ವಕವಾಗಿ ಪ್ರತಿಜ್ಞೆ ಮಾಡುತ್ತೇನೆ. ಈಗ ಮಾನ್ಯ ಸಚಿವರು ಪ್ರಮಾಣ ವಚನ ಪತ್ರಕ್ಕೆ ಸಹಿ ಮಾಡಲಿದ್ದಾರೆ. ಮಾನ್ಯ ಸಚಿವರಿಗೆ ಭೂ ಹುದ್ದೆಯನ್ನು ನೀಡುವ ಮುಖಾಂತರ ಮಾನ್ಯ ರಾಜ್ಯಪಾಲರು ಅಭಿನಂದನೆ ಸಲ್ಲಿಸುತ್ತಾರೆ. ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಸಹ ಅಭಿನಂದನೆ ಸಲ್ಲಿಸುತ್ತಾರೆ. ರಾಜ್ಯದಲ್ಲಿ ಅತಂತ್ರ ಸರ್ಕಾರ ಬಂತು. ವೆಂಕಟರಾವ್ ನಾಡಗೌಡರು ಮಂತ್ರಿಗಳಾದರು. ಶಾಪ ವಿಮೋಚನೆಗೆ ಕಾರಣವಾದ ಸಿಂಧನೂರು ಮತಕ್ಷೇತ್ರಕ್ಕೆ ವಿನೂತನ ದಾಖಲೆ ಬರೆದು ಸಿಂಧನೂರು ಮತಕ್ಷೇತ್ರದ ಮೊದಲ ಮಂತ್ರಿ ಎಂದು ಇತಿಹಾಸದ ಪುಟದಲ್ಲಿ ತಮ್ಮದೇ ಆದ ಹೆಸರು ಬರೆದರು. ಶ್ರದ್ಧೆ ಮತ್ತು ನಿಷ್ಠೆಯನ್ನು ಹೊಂದಿರುತ್ತೇನೆಂದು ನಾನು ಭಾರತದ ಸಾರ್ವಭೌಮತ್ವವನ್ನು ಮತ್ತು ಅಖಂಡತೆಯನ್ನು ಎತ್ತಿ ಹಿಡಿಯುತ್ತೇನೆಂದು ಮತ್ತು ಕರ್ನಾಟಕ ರಾಜ್ಯದ ಮಂತ್ರಿಯಾಗಿ ನನ್ನ ಕರ್ತವ್ಯಗಳನ್ನು ಶ್ರದ್ಧಾಪೂರ್ವಕವಾಗಿ ಮತ್ತು ಅಂತಃಕರಣಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು ಭಯ ಅಥವಾ ಪಕ್ಷಪಾತವಿಲ್ಲದೆ ರಾಗ ದ್ವೇಷವಿಲ್ಲದೆ ಎಲ್ಲ ಬಗೆಯ ಜನರಿಗೆ ಸಂವಿಧಾನಕ್ಕೆ ಮತ್ತು ಕಾನೂನಿಗೆ ಅನುಸಾರವಾಗಿ ನ್ಯಾಯವಾದುದನ್ನೇ ಮಾಡುತ್ತೇನೆಂದು ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ನಾನು ವೆಂಕಟರಾವ್ ನಾಡಗೌಡ ಎಂಬ ಹೆಸರಿನವನಾದ ನಾನು ಕರ್ನಾಟಕ ರಾಜ್ಯದ ಮಂತ್ರಿಯಾಗಿ ನನ್ನ ಪರ್ಯಾಲೋಚನೆಗೆ ತರಲಾಗುವ ಅಥವಾ ನನಗೆ ತಿಳಿದು ಬರುವ ಯಾವುದೇ ವಿಷಯವನ್ನು ರಾಜ್ಯದ ಮಂತ್ರಿಯಾಗಿ ನನ್ನ ಕರ್ತವ್ಯಗಳ ಯುಕ್ತ ನಿರ್ವಹಣೆಗೆ ಅಗತ್ಯವಾಗಬಹುದಾದ ಸಂದರ್ಭದಲ್ಲದೆ ಅನ್ಯಥಾ ಯಾರೇ ವ್ಯಕ್ತಿಗೆ ಅಥವಾ ವ್ಯಕ್ತಿಗಳಿಗೆ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ತಿಳಿಸುವುದಿಲ್ಲ ಅಥವಾ ಬಹಿರಂಗಪಡಿಸುವುದಿಲ್ಲ ಎಂದು ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ, ಶ್ರದ್ಧಾಪೂರ್ವಕವಾಗಿ ಪ್ರತಿಜ್ಞೆ ಮಾಡುತ್ತೇನೆ. ಈಗ ಮಾನ್ಯ ಸಚಿವರು ಪ್ರಮಾಣ ವಚನ ಪತ್ರಕ್ಕೆ ಸಹಿ ಮಾಡಲಿದ್ದಾರೆ. ಮಾನ್ಯ ಸಚಿವರಿಗೆ ಭೂ ಹುದ್ದೆಯನ್ನು ನೀಡುವ ಮುಖಾಂತರ ಮಾನ್ಯ ರಾಜ್ಯಪಾಲರು ಅಭಿನಂದನೆ ಸಲ್ಲಿಸುತ್ತಾರೆ. ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಸಹ ಅಭಿನಂದನೆ ಸಲ್ಲಿಸುತ್ತಾರೆ. ವೆಂಕಟರಾವ್ ನಾಡಗೌಡರಿಗೆ ಸಂಪುಟ ದರ್ಜೆ ಸಚಿವ ಸ್ಥಾನ ದೊರಕುತ್ತಿದ್ದಂತೆ ನಗರದಲ್ಲಿ ಜೆಡಿಎಸ್ ಕಾರ್ಯಕರ್ತರು ಸಿಹಿ ಹಂಚಿ ಪಟಾಕಿ ಹಚ್ಚಿ ಸಂಭ್ರಮಾಚರಣೆ ಮಾಡಿದರು. ಅಣ್ಣ ಅಡ್ಡ ಬರ್ಬೇಡ
ಸರ್ ಒಂದ್ ನಿಮಿಷ ಅಷ್ಟೇ ನಿಂತು ಕೈ ಆಟ ತಗೊಂಡ್ರೆ ಕೈ ಆಟ ತಗೊಂಡ್ರೆ ನಗರದ ಗಾಂಧಿ ವೃತ್ತದಲ್ಲಿ ಜೆಡಿಎಸ್ ಕಾರ್ಯಕರ್ತರು ಒಬ್ಬರಿಗೊಬ್ಬರು ಸಿಹಿ ತಿನಿಸಿ ವೆಂಕಟರಾವ್ ನಾಡಗೌಡರ ಪರ ವಿಜಯ ಘೋಷಣೆ ಮಾಡಿ ಕುಣಿದು ಕುಪ್ಪಳಿಸಿದರು. ಈ ಸಂಭ್ರಮಾಚರಣೆಯಲ್ಲಿ ಜೆಡಿಎಸ್ ಕಾರ್ಯಕರ್ತರಾದ ಬುಡನ್ ಸಾಬ್, ಅಮರೇಗೌಡ, ಮಲ್ಲಾಪುರ್ ಮಾತನಾಡಿದರು. ಪ್ರಪ್ರಥಮ ಬಾರಿಗೆ ಇಲ್ಲಿವರೆಗೆ ಸಚಿವ ಸ್ಥಾನ ಸಿಗಲಿದೆ, ಇಲ್ಲಿ ಸಿಗಲಾರ್ದ ಇತ್ತು ಸಿಂಧನೂರಿನಲ್ಲಿ. ಇವತ್ತು ದಿನ ದೇವೇಗೌಡರು ಕುಮಾರಸ್ವಾಮಿ ಆಶೀರ್ವಾದದಿಂದ, ಸಿಂಧನೂರು ಜನತೆ ಆಶೀರ್ವಾದದಿಂದ ನಮ್ಮ ನಾಡಗೌಡರು ಸಾಬ್ರು ಸಚಿವ ಸಿಕ್ಕಿದೆ, ಸಚಿವ ಸ್ಥಾನ ಸಿಕ್ಕಿದ್ದಕ್ಕೆ ನಾವೆಲ್ಲರೂ ಸಂತೋಷ ಉದ್ಗಾರ ಅಷ್ಟೋತ್ತರ ಆಚಾರ ಮಾಡುತ್ತಿದ್ದೇವೆ. ಹಾಗೂ ನಮ್ಮ ಸಾಹೇಬರು ಸತತ 5 ವರ್ಷ ಸತತ ಪ್ರಯತ್ನದಿಂದ ಎಲ್ಲರ ಫಲವಾಗಿ ಇವತ್ತು ಸಚಿವ ಸ್ಥಾನ ಸಿಕ್ಕಿದ ನಾವು ಭಾವಿಸುತ್ತೇವೆ. ತಮ್ಮೆಲ್ಲರಿಗೂ, ನಮ್ಮ ಸಾಹೇಬರಿಗೆ ಗೆಲುವಿಗೆ ಕಾರಣದ ಇಡೀ ತಾಲೂಕಿನ ಕ್ಷೇತ್ರ ಜನತೆಗೂ ಹಾಗೂ ಎಲ್ಲರಿಗೂ ಎಲ್ಲರ ಪರವಾಗಿ ನಾವು ಧನ್ಯವಾದಗಳನ್ನು ತಿಳಿಸುತ್ತೇವೆ. ಸಚಿವ ಸ್ಥಾನ ಇನ್ನು ಕೆಲವೇ ಕ್ಷಣದಲ್ಲಿ ನಿರ್ಧಾರವಾಗಿದೆ. ಪೂರ್ಣೋಚನ ಸ್ವೀಕಾರ ಮಾಡ ಯಾವ ಖಾತೆಯನ್ನು ಕೊಡಲಾಗಿದೆ ಕುಮಾರಣ್ಣ ಮತ್ತು ಎಚ್ ಡಿ ದೇವೇಗೌಡ ಸಾಬ್ರು ಕೊಡ್ತಾರೆ. ಇನ್ನು ಜೋರು ಸಿಂಧನೂರ ಜನತೆಗೆ ಸಿಹಿ ಸುದ್ದಿ ಅಂತ ಹೇಳ್ಬೋದು. ಸಿಂಧನೂರು ತಾಲೂಕಿನಲ್ಲಿ ಸಚಿವ ಸ್ಥಾನ ಸ್ವಾತಂತ್ರ್ಯ ಯಾವಾಗ ರಾಜಕೀಯ ಬಂತು ಅವಾಗಿನಿಂದ ಇದುವರೆಗೂ ಸಚಿವ ಸ್ಥಾನ ಸಿಕ್ಕಿತ್ತಿಲ್ಲ. ಈಗ ಸಚಿವ ಸ್ಥಾನದಿಂದ ಒಂದು ಸಿಹಿ ಸುದ್ದಿ ಅಂತ ಹೇಳ್ಬೋದು. ಸಿಂಧನೂರು ತಾಲೂಕಿ ಈ ವೆಂಕಟರಾವ್ ನಾಡಗೌಡರಿಗೆ ಇವಾಗ ತಾನೇ ಟಿ ವಿಯಲ್ಲಿ ನೋಡಿ ಬಂದಿದ್ದೀವಿ, ಸಚಿವ ಸ್ಥಾನ ಪ್ರಮಾಣವಚನ ಸ್ವೀಕರಿಸಿದ್ದಾರೆ. ಅದು ತುಂಬ ಸಂತೋಷಕರ ಆದ ಸುದ್ದಿ ಅಂತ ಹೇಳ್ಬೋದು. ತಾಲೂಕಿನ ಜನತೆಗೆ ಹರ್ಷದಿಂದ ಇವತ್ತು ಎಲ್ಲ ಕಾರ್ಯಕರ್ತರು, ಜೆ ಡಿ ಎಸ್ ಕಾರ್ಯಕರ್ತರು ಸಂಭ್ರಮದಿಂದ ಆಚರಣೆ ಮಾಡುತ್ತಿದ್ದಾರೆ. ಅವರು ಎಲ್ಲ ಹಾಗೂ ಕುಮಾರಣ್ಣನ ಆಶೀರ್ವಾದ ಹಾಗೂ ದೇವೇಗೌಡರು ಆಶೀರ್ವಾದ ಹಾಗೂ ಇಡೀ ನಮ್ಮ ತಾಲೂಕಿನ ಜನತೆಯ ರೈತರ ಆಶೀರ್ವಾದ ಅಂತ ಹೇಳ್ಬೋದು. ಒಂದು ನಮ್ಮ ತಾಲೂಕಿಗೆ ಹರ್ಷವನ್ನು ತಂದಿದೆ ಅಂತ ಹೇಳ್ಬೋದು. ಸಚಿವ ಸ್ಥಾನ ಮುಖಾಂತರ ಎಲ್ಲ ಕಾರ್ಯಕರ್ತರಿಗೆ ಅಭಿನಂದನೆ ತಿಳಿಸ್ತಾ ಮಾತನ್ನು.
ಈ ಸಂದರ್ಭದಲ್ಲಿ ಭರತ್ ಕುಮಾರ್, ಹಾಜಿ ಮಸ್ತನ್, ಕೊಂಡಯ್ಯ, ರಫಿ ಮಿಸ್ತ್ರಿ, ಶಿವಯ್ಯ ಸೇರಿದಂತೆ ನೂರಾರು ಜೆಡಿಎಸ್ ಕಾರ್ಯಕರ್ತರು ಭಾಗವಹಿಸಿದ್ದರು. ಸಾಲಗಳನ್ನು ಮನ್ನಾ ಮಾಡಲು ನೂತನ ಸರ್ಕಾರ ಮುಂದಾಗಬೇಕು. ಈಗಾಗಲೇ ಸಿದ್ದರಾಮಯ್ಯನವರು ಸಹಕಾರಿ ಸಂಘಗಳ ಸಾಲ ಮನ್ನಾ ಮಾತ್ರ ಮಾಡಿದ್ದು ರೈತರ ನಡುವೆ ತಾರತಮ್ಯ ತಂದಂತಾಗಿದೆ ಎಂದು ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾಧ್ಯಕ್ಷ ಡಿ ವೀರನಗೌಡ ಹೇಳಿದರು. ಅವರು ನಗರದ ಕರ್ನಾಟಕ ಪ್ರಾಂತ ರೈತ ಸಂಘದ ಕಾರ್ಯಾಲಯದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ರೈತರು ಸಮರ್ಪಕ ನೀರು ಸಿಗದೆ, ಬೆಳೆದ ಬೆಳೆಗೆ ಸೂಕ್ತ ಬೆಲೆ ಸಿಗದೆ ಸಾಲದ ಸುಳಿಯಲ್ಲಿ ಸಿಲುಕಿದ್ದಾನೆ. ಮುಖ್ಯಮಂತ್ರಿ ಕುಮಾರಸ್ವಾಮಿ ಕೂಡಲೇ ರೈತರ ಎಲ್ಲ ಸಾಲ ಮನ್ನಾ ಮಾಡಬೇಕೆಂದರು. ಈಗಾಗಲೇ ಸರ್ಕಾರ ನೇಮಿಸಿದ ಚಿನಿವಾಲ ಸಮಿತಿಯಲ್ಲಿ ಸ್ಪಷ್ಟವಾಗಿ ಹೇಳಿದೆ, ಎಡದಂಡೆ ನಾಲೆಯಲ್ಲಿ ದೊಡ್ಡ ದೊಡ್ಡ ಭೂ ಮಾಲೀಕರು ಮತ್ತು ಕೆಲವು ರಾಜಕಾರಣಿಗಳು ನೀರು ಕಳ್ಳತನ ಮಾಡುತ್ತಿದ್ದು ಇದರಿಂದ ಕೊನೆಯ ಭಾಗದ ರೈತ ಸಮುದಾಯ ಕಣ್ಣೀರಲ್ಲಿ ಕೈ ತೊಳೆಯುತ್ತಲಿದೆ. ಅದಕ್ಕಾಗಿ ನೀರಾವರಿಗೆ ಪ್ರತ್ಯೇಕ ಪೊಲೀಸರನ್ನು ನೇಮಿಸಬೇಕು, ಜೊತೆಗೆ ನೀರಾವರಿ ಇಲಾಖೆಯಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ತುಂಬಬೇಕೆಂದು ಒತ್ತಾಯ ಮಾಡಿದರು. ಸಾವಿರಾರು ಜನಕ್ಕೆ ಸೇರಿದೆ, ಆದರೂ ಕೂಡ ಸರ್ಕಾರ ಇವತ್ತಿನವರೆಗೆ ಯಾವುದೇ ನಿರ್ದಿಷ್ಟವಾಗಿರತಕ್ಕಂಥ ಒಂದು ಗೊತ್ತು ಗುರಿನ ತೋರಿಸಲಾಗಿರುವುದು ಬಹಳ ಶೋಚನೀಯವಾಗಿರತಕ್ಕಂಥ ವಿಷಯ. ಮುಖ್ಯವಾಗಿ ಸಾಲ ರೈತ ಮಾಡಿರ್ತಕ್ಕಂಥದ್ದು ಮೂರು ವಿಧವಾಗಿ ಮಾಡಿದಾನ. ಒಂದೇನಪ್ಪ ಅಂದರೆ ಸಹಕಾರಿ ಸಂಘಗಳಾಗಿರ್ಬೇಕು, ಎರಡನೇದೇನಪ್ಪ ಅಂದರೆ ಕಮರ್ಷಿಯಲ್ ಬ್ಯಾಂಕ್ಗಳಾಗಿರ್ಬೇಕು, ಮೂರನೇದಾಗಿ ಏನಪ್ಪ ಅಂತಂದರೆ ಖಾಸಗಿ ಸಾಲ. ಈ ವಿಧವಾಗಿ ಮೂರು ಕಡೆಯಿಂದನೂ ಸರ್ಕಾರ ಇವತ್ತು ರೈತ ಸಾಲ ತಗೊಂಡಿದ್ದಾನೆ. ಆ ಸಾಲ ಮರುಪಾವತಿ ಮಾಡುವಲ್ಲಿ ಏನಪ್ಪ ಅಂತಂದರೆ ವಿಳಂಬವಾಗಿ ಅಥವಾ ಅವನಿಗೆ ಸರಿಯಾದ ಬೆಳೆ ಬೆಳೆಯಾರ್ದೇ ಹಾನಿಗೆ ಒಳಗಾಗಿ ಸಂಕಷ್ಟದಲ್ಲಿರುವಾಗ ಈ ಸರ್ಕಾರ ನಮ್ಮನ್ನು ಆಡಿಕೊಳ್ಬೇಕಾಗಿತ್ತು, ಅಂದರೆ ಅವರು ನಮ್ಮನ್ನು ಆಶ್ರಯವಾಗಿ ನಿಂತಿರಬೇಕಾಗಿತ್ತು. ಆದರೆ ಯಾವುದೇ ಸರ್ಕಾರ ಇವತ್ತಿನವರೆಗೆ ಆಶ್ರಯ ನಿಂತಿಲ್ಲ. ಮುಖ್ಯವಾಗಿ ಹಿಂದಿನ ಕಾಂಗ್ರೆಸ್ ಸರ್ಕಾರ ಹೇಳಿತು, ನಾವೇನಪ್ಪ ಅಂದರೆ ರೈತರ ಪರ ಕೆಲಸ ಮಾಡ್ತೀವಿ, ರೈತರಿಗೆ ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿದರು. ಅದೆಲ್ಲವೂ ಕೂಡ ಬೂಟಕ ಅಂತ ಹೇಳ್ಬೋದು. ಯಾಕಂತ ಕೇಳಿದ್ರೆ 54,000 ಒಂದು ಉಳಿದಂಥ ಬೇರೆ ಸಾಲಗಳನ್ನು ಕಲಿಸ್ಕೊಂಡ್ರೆ 114,000 ಕೋಟಿ ರೂಪಾಯಿ ಏನಪ್ಪ ಅಂದರೆ ರೈತರು ಇವತ್ತು ಕರ್ನಾಟಕದಲ್ಲಿ ಸಾಲ ಮಾಡಿದ್ದಾರೆ, ಅದು ಕೂಡ ಕೇವಲ ಬ್ಯಾಂಕ್ಗಳಲ್ಲಿ. ಇದು ಅಲ್ಲದೆ ಖಾಸಗಿಯಾಗಿ ನನಗೆ ಅನಿಸಿದ ಮಟ್ಟಿಗೆ ಸುಮಾರು 1.5 ಲಕ್ಷ ಕೋಟಿ ಅಷ್ಟೇ ಏನಪ್ಪ ಅಂದರೆ ಖಾಸಗಿ ಸಾಲಗಳು ಕೂಡ ಏನಪ್ಪ ಅಂದರೆ ಮಾಡಿರ್ತಕ್ಕಂಥದ್ದಿದೆ. ಎಲ್ಲರಿಗೂ ಎಲ್ಲ ರೈತರಿಗೂ ಏನಪ್ಪ ಅಂದರೆ ಬ್ಯಾಂಕ್ಗಳು ಸಾಲ ಕೊಡಲಿಕ್ಕೆ ಆಗಿಲ್ಲ. ಇವತ್ತು ನನಗೆ ಅನಿಸಿದ ಮಟ್ಟಿಗೆ ಭಾಳ ಆದರೆ 40-45% ಮಾತ್ರ ರೈತರು ಏನಪ್ಪ ಅಂದರೆ ಬ್ಯಾಂಕ್ಗಳನ್ನು ಆಶ್ರಯ ಮಾಡಿದ್ದಾರೆ. ಉಳಿದವರೆಲ್ಲರೂ ಇವತ್ತಿಗೂ ಖಾಸಗಿ ಸಾಲಗಳ ಮೇಲೆ ಏನಪ್ಪ ಅಂದರೆ ಅವರು ತಮ್ಮ ಜೀವನ ಸಾಗಿಸ್ತಿದ್ದಾರೆ. ಇಂಥ ಒಂದು ಸಂದರ್ಭ ಇದ್ದಾಗ, ಇಂಥ ಒಂದು ಪರಿಸ್ಥಿತಿಯಲ್ಲಿ ಸರ್ಕಾರ ಏನಪ್ಪ ಅಂದರೆ ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳ್ತಕ್ಕಂಥ ಒಂದು ಘೋಷಣೆ ಹೇಳ್ತಾ ಇದೆ. ಮುಖ್ಯವಾಗಿ ಬರೀ ಹೇಳಿಕೆಗೆ ಮಾತ್ರ ಉಳ್ಕೊಂಡಿವಿ. ಸಿದ್ದರಾಮಯ್ಯ ಅವರು 50,000 ಸಾಲ ಮನ್ನಾ ಮಾಡಿದರೆ ಅದು ತಮ್ಮ ಬಡ್ಡಿಗೆ ಸಹಿತ ಸರಿ ಹೋಗಲಿಲ್ಲ. ಇದು ತಾನು ಒಂದು ಮಾಡಿದ, ಆದರೆ ಇನ್ನು ಉಳಿದ ಜನ ರೈತರಲ್ವಾ? ಯಾಕಂತ ಕೇಳಿದ್ರೆ ಸೀಮಿತವಾಗಿ ಸೊಸೈಟಿಯಲ್ಲಿರುವವರಿಗೆ ಅಷ್ಟೇ ಕೊಟ್ಟರೆ ಉಳಿದವರು ರೈತರಲ್ವಾ? ಇದೊಂದು ಭಾಳ ಪ್ರಶ್ನಾರ್ಥಕವಾಗಿರತಕ್ಕಂಥ ವಿಷಯ. ಪಾರ್ಶ್ವಾಲಿಟಿ ಮಾಡಿದರು, ಕೇವಲ ಚುನಾವಣೆಯ ಒಂದು ನೀತಿ ಇಟ್ಕೊಂಡು ಏನಪ್ಪ ಅಂದರೆ ಆ ಒಂದು ಸಾಲನ ಮನ್ನಾ ಮಾಡಿದ್ರು ಅಂತೇಳಿ
ಇವತ್ತು ನಮ್ಮ ರೈತ ಸಂಘ ಭಾವಿಸ್ತದೆ. ಇದು ಅಲ್ಲದೇ ಇವತ್ತು ಎಲ್ಲ ಪಕ್ಷಗಳು ಚುನಾವಣೆಯಲ್ಲಿ ಏನಪ್ಪ ಅಂದ್ರೆ ನಾವು ಸಾಲ ಮನ್ನಾ ಮಾಡ್ತೇವೆ ಅಂತಕ್ಕಂಥ ಒಂದು ವಾಗ್ದಾನಗಳನ್ನು ಕೊಟ್ಟು ಇವತ್ತು ಚುನಾವಣೆಯಲ್ಲಿ ಇದಾಗಿದ್ದಾರೆ. ಆದರೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಮುಖ್ಯಮಂತ್ರಿಗಳು ನಾನು ಸಾಲ ಮನ್ನಾ ಮಾಡ್ತೀನಿ ಅಂತೇಳಿ ಕುಮಾರಸ್ವಾಮಿಯವರು ಹೇಳ್ತಿದ್ದಾರೆ. ಅವರು ಒಂದು ಸಭೆಯನ್ನು ಕೂಡ ಕರೆದಿದ್ದರು ಸಾಲ ಮನ್ನಕ್ಕಾಗಿ ರೈತರನ್ನು ನಾನು ಪ್ರಗತಿಪರ ರೈತರನ್ನ ಮತ್ತು ರೈತ ಸಂಘಟನೆಗಳನ್ನು ಚರ್ಚೆ ಮಾಡ್ತೀನಿ ಅಂತೇಳಿ. ಆ ಚರ್ಚೆಯಲ್ಲಿ ಅವರು ಕೇಳಿದಾಗ್ಯೂ ವೈಜ್ಞಾನಿಕವಾಗಿ ಯಾವುದೂ ಕೂಡ ಏನಪ್ಪ ಅಂದ್ರೆ ಅಲ್ಲಿ ಮಾತನಾಡಲಾರ್ದೇ ಗೊಂದಲ ಏನಪ್ಪ ಅಂದ್ರೆ ಸೃಷ್ಟಿ ಮಾಡಿರ್ತಕ್ಕಂಥದ್ದಿದೆ, ಅದು ಸರಿಯಾದ್ದಲ್ಲ. ಮುಖ್ಯವಾಗಿ ಸಾಲ ಒಂದು ವೇಳೆ ಸರ್ಕಾರ ಮನ್ನಾ ಮಾಡಬೇಕಾಗಿದ್ದರೆ ಇವತ್ತು ಕುಮಾರಸ್ವಾಮಿಯವರು ನಮ್ಮೆಲ್ಲರನ್ನೂ ಕೇಳ್ತಕ್ಕಂಥ ಪ್ರಶ್ನೆ ಏನಿಲ್ಲ, ಸರಳವಾಗಿರ್ತಕ್ಕಂಥ ಪದ್ಧತಿ. ಅವ್ರು ಏನು ಹೇಳಿದರು, ನಮ್ಗೆ ಸರ್ಕಾರಕ್ಕೆ ಗೈಡ್ಲೈನ್ಸ್ ಕೊಡಿ, ನಮ್ಮ ಹತ್ರ ದುಡ್ಡು ಇಲ್ಲ, ನಾವು ಹೊಸದಾಗಿ ಬಂದೀವಿ, ನಾವು ನಮ್ಗೆ ಹೆಂಗೆ ಮಾಡಿದರೆ ಸರಿ ಇರ್ತದೆ, ಸಲಹೆ ಸೂಚನೆ ಕೊಡ್ರಿ ಅಂತ ಕೇಳಿದ್ರು. ನಾನು ಈ ಮೂಲಕ ಅವ್ರನ್ನ ಮೀಡಿಯಾ ಮೂಲಕ ಕೇಳ್ಕೊಳ್ಳೋದೇನಂತಂದರೆ ತಕ್ಷಣದಿಂದನೇ ಏನಪ್ಪ ಅಂದ್ರೆ ಇವತ್ತೇ ಯಾಕಂದ್ರೆ ಈ ತಕ್ಷಣ ಅಂತ ಯಾಕೆ ಕೇಳಬೇಕಾಗದ ಅಂತಂದರೆ ನಮ್ಗೆ ಭಾಳ ತೊಂದರೆ ಇದೆ. ಇವತ್ತು ಮಾನ್ಸೂನ್ ಬಂದಿದೆ, ಮಳೆಗಾಲ ಸ್ಟಾರ್ಟ್ ಆಗಿದೆ, ರೈತನಿಗೆ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಬೇಕು. ಇಂಥ ಸಮಯದಲ್ಲಿ ಏನಪ್ಪ ಅಂದ್ರೆ ಅವ್ರು ಸಾಲ ಮನ್ನಾ ಅಂತೇಳಿ ತಿಂಗಳಾನುಗಟ್ಟಲೆ ನಮ್ಮನ್ನು ದೊಗ್ತಾ ಇದ್ರೆ ತಳ್ಳಿಯಕ್ಕೆ ಅಂತ ಹೋದರೆ ನಮಗೆ ಭಾಳ ಹಾನಿ ಆಗ್ತದೆ. ಈ ಹಾನಿ ನಿವಾರಿಸ್ಲಿಕ್ಕೆ ಮತ್ತೆ ಒಂದು ವರ್ಷ ನಾವು ನಮ್ಮ ಬೆಳೆನ ಲಾಸ್ ಮಾಡ್ಕೊಳ್ಬೇಕಾಗ್ತದೆ. ಅದಕ್ಕೆ ಅವರು ಇವತ್ತೇ ಅಂದರೆ ಈ ತಕ್ಷಣದಿಂದಲೇ ಬ್ಯಾಂಕರ್ ಸಭೆ ಕರೆದು ನಮ್ಮ ಸಾಲನ ಏನಪ್ಪ ಅಂದರೆ ಅವರು ಎಷ್ಟು ಮಾಡಬೇಕಾಗಿದೆ ಸಾಲ, ಕೃಷಿ ಸಾಲ ಅಷ್ಟೇ ಮಾಡ್ತೀನಿ, ಬೆಳೆ ಸಾಲ ಅಷ್ಟೇ ಮಾಡ್ತೀನಿ ಅಂದರೆ ಆ ಬೆಳೆ ಸಾಲನೇನಪ್ಪ ಅಂದರೆ ಸರ್ಕಾರ ಕಟ್ತದ. ನಾನು ತಕ್ಷಣದಿಂದಲೇ ಸುಮಾರು ವರ್ಷಗಳಿಂದ ನಮಗೇನಪ್ಪ ಅಂದರೆ ನೀರಿನಿಂದ ವಂಚಿತ ಆಗ್ತದೆ. ಸುಮಾರು ನಮಗೆ ಬರ್ತಕ್ಕಂಥ ನೀರೇನಪ್ಪ ಅಂದರೆ ಮೇಲ್ಭಾಗದಲ್ಲಿ ಮಾರಾಟ ಆಗ್ತಾ ಇದೆ. ಅದು ಯಾವ ಪ್ರಮಾಣದಲ್ಲಿ ಅಂದರೆ 150,000 ಎಕರೆಗೂ ಹೆಚ್ಚು ಏನಪ್ಪ ಅಂತಂದರೆ ಎಡಭಾಗದಲ್ಲಿ ಕಳುವಾಗ್ತಾ ಇದೆ. ಈ ಕಳುವು ರಾಜಕೀಯ ಪ್ರೇರೇಪಿತವಾಗಿದೆ. ಮುಖ್ಯವಾಗಿ ಅದರಲ್ಲಿ ರಾಜಕಾರಣಿಗಳು ಮತ್ತು ಅಧಿಕಾರಿಗಳು ಶಾಮೀಲಾಗಿ ಆ ನೀರನ್ನು ಮಾರಾಟ ಮಾಡ್ತಾರೆ. ಇವ್ರು ಹೇಳ್ತಾರೆ ಅದು ತೆಪ್ಪು ಕೇಸ್ ಮಾಡಲಿಕ್ಕೆ, ಯಾಕಂದರೆ ಈ ವಿಷಯದಲ್ಲಿ HS ಚಿನ್ವಾಲ್ ಅಂತೇಳಿ 2004 ಏನಪ್ಪ ಅಂದರೆ ಸರ್ಕಾರ ಒಂದು ಆಯೋಗನ ರಚನೆ ಮಾಡಿತ್ತು. ಅವರು ತಜ್ಞರ ವರದಿ ಕೂಡ ಕೊಟ್ಟಿದ್ದಾರೆ. ಅವರು ತಜ್ಞರ ವರದಿ ಕೊಟ್ಟ ನಂತರ ಇಂಪ್ಲಿಮೆಂಟೇಷನ್ ಅಂದರೆ ಏನದಲ್ಲ ಅದನ್ನು ಕಾರ್ಯಕರ್ತಗೊಳಿಸ್ಲಿಕ್ಕೆ ಸರ್ಕಾರ ದುಡ್ಡು ಕೂಡ ಮಂಜೂರು ಮಾಡಿದೆ. 28 ರೆಕಮೆಂಡೇಷನ್ಗಳನ್ನು HS ಸಿನಿವಾಲ್ ತಜ್ಞರು ಕೊಟ್ಟಿದ್ದರು, ಅದರಲ್ಲಿ 20 ಮಾಡಿದ್ದಾರೆ. ಅದು ಕೇವಲ ಅವರಿಗೆ ಕಮಿಷನ್ ಬರುವಂಥ ಕೆಲಸಗಳು ಮಾತ್ರ ಏನಪ್ಪ ಅಂದರೆ ತಕ್ಕೊಂಡು ನಿಜವಾಗಿ ರೈತನಿಗೆ ನೀರು ಬರುವಂಥ ಏನು ಸಮಸ್ಯೆಗಳದಾವ, ಯಾವ ಸೂಚನೆಗಳದಾವ, ಅವ್ರನ್ನ ಇವತ್ತಿನವರೆಗೂ ಏನಪ್ಪ ಅಂದರೆ ಚಕಾರಿ ಎತ್ತಲಾರದೆ ಇರತಕ್ಕಂಥದ್ದು ಸರ್ಕಾರದ ಬಹಳ ಶೋಚನೀಯವಾದಂಥ ವಿಷಯ. ಮುಖ್ಯವಾಗಿ ಆ ಅಂಶಗಳಲ್ಲಿ 4 ಅಂಶಗಳು ಬಹಳ ಪ್ರಮುಖವಾದವು. ಅದರಲ್ಲಿ ಒಂದನೇದೇನಪ್ಪ ಅಂತಂದರೆ ಕಳುವನ್ನು ತಡಿಲಿಕ್ಕೆ ಬೇಕಿರತಕ್ಕಂಥ ರಸ್ತೆ. ಆ ರಸ್ತೆಗಾಗಿ ಎಡ ಬಲ ಮತ್ತು ಸರ್ವಿಸ್ ರೋಡ್ ಇವು ಮೂರನ್ನು ಕೂಡ ನಿರ್ಮಾಣ ಮಾಡಬೇಕು ಅಂತೇಳಿ ನಿರ್ದಾಕ್ಷಿಣ್ಯವಾಗಿ ವರದಿಯನ್ನು ಸರ್ಕಾರಕ್ಕೆ ಸಬ್ಮಿಟ್ ಮಾಡಿದ್ದಾರೆ. ಇದು ಅಲ್ಲದೆ ಎರಡನೇದಾಗಿ ನೀರಿನ ನಿರ್ವಹಣೆಗಾಗಿ ಏನಪ್ಪ ಅಂದರೆ ನೀರಾವರಿ ಕಾಯ್ದೆ ಪ್ರಕಾರ ಇಷ್ಟು ಎಕರೆಗೆ ಒಬ್ಬ ಇಂಜಿನಿಯರ್ ಇರಬೇಕಂತಿದೆ. ಅದ್ರ ಪ್ರಕಾರ ಸಿಬ್ಬಂದಿನ ನೇಮಕ ಮಾಡ್ರಿ ಅಂತ ಹೇಳಿದ್ದಾರೆ. ಆದರೆ ಇವತ್ತು ನಮ್ಮ ದುರ್ದೈವ ಏನಿದೆ ಅಂತಂದರೆ 362 ಮಂದಿ ಇಂಜಿನಿಯರ್ಗಳ ನೀರಾವರಿಯಲ್ಲಿ ಕೆಲಸ ಮಾಡಿ ನಮ್ಗೆ ನೀರು ಸೌಲಭ್ಯನ ಕೊಡಬೇಕಾದಂಥ ಪರಿಸ್ಥಿತಿಯಲ್ಲಿ ಇವತ್ತು ಕೇವಲ 120 ಜನ ಮಾತ್ರ ಇಲ್ಲಿ ನೌಕರಿ ಮಾಡ್ತಿದ್ದಾರೆ. ಅದು ಕೂಡ ಎಲ್ಲರೂ ಆಫೀಸ್ನಲ್ಲಿ ಇದ್ದಾರೆ. ಇದು ಹಿಂಗಾಗಿ ನಮ್ಗೆ ನೀರು ಬರ್ತಾ ಇಲ್ಲ. ಈ ವಿಷಯದಲ್ಲಿ ಭಾಳ ಸರ್ಕಾರ ಎಚ್ಚೆತ್ತು. ತಕ್ಷಣ ಏನಪ್ಪ ಅಂದರೆ 16 ಸಲ ನಾವು ಸರ್ಕಾರಕ್ಕೆ ಮನವಿ ಮಾಡಿದ್ರು ಕೂಡ ಯಾವುದೇ ಸರ್ಕಾರ ನಿರ್ಲಕ್ಷ್ಯತನ ಮಾಡ್ತಾ ಇದೆ. ಈಗ ನೀರು ಬರುವುದ್ರ ಒಳಗಾಗಿ ಏನಪ್ಪ ಅಂದರೆ ಅವರು ಸಿಬ್ಬಂದಿನ ನೇಮಕ ಮಾಡಬೇಕು ಅಂತಕ್ಕಂಥದ್ದು ಒಂದು ಸೂಚನೆ ಇದೆ, ಒಂದು ಇದು ಡಿಮ್ಯಾಂಡ್ ಇದೆ. ಅದು ಅಲ್ಲದೆ ಮುಖ್ಯವಾಗಿ ಇನ್ನೂ ಒಂದು ಅಂಶನ HS ಸಿನ್ವಾಲ್ ಕಮಿಟಿ ಹೇಳಿದಾರೆ. ಯಾವುದೇ ಪರಿಸ್ಥಿತಿಯಲ್ಲಿ ಹೊರಗಿನಿಂದ ಬರತಕ್ಕಂಥ ಪೊಲೀಸರಾಗಲಿ ಅಥವಾ ಹೊರಗಿನಿಂದ ಬಂದಿರತಕ್ಕಂಥ ಅಧಿಕಾರಿಗಳು ನ್ಯಾಯಾಂಗದಲ್ಲಿ ಬರೆದ್ರೆ ಕಷ್ಟ ಆಗ್ತದೆ. ಇರಿಗೇಷನ್ಗಾಗಿ ನೀರಾವರಿಗಾಗಿಯೇ ಒಂದು ಪೊಲೀಸ್ ಠಾಣೆಯನ್ನು ಸ್ಥಾಪನೆ ಮಾಡಿಕೊಂಡು ಎಕ್ಸಿಕ್ಯೂಟಿವ್ ಇಂಜಿನಿಯರ್ಸ್ ಕೈಗೇನಪ್ಪ ಅಂದರೆ ಜುಡಿಷಿಯಲ್ ಪವರ್ ಅಂದರೆ ನ್ಯಾಯ ನಿರ್ಣಯ ಮಾಡತಕ್ಕಂಥ ಅಧಿಕಾರವನ್ನು ಏನಪ್ಪ ಅಂದರೆ ಕೊಡಬೇಕು ಅಂತಕ್ಕಂಥದ್ದು. ಇದು ಬೇರೆ ಬೇರೆ ಇಲಾಖೆ ಈಗಾಗಲೇ ಕೊರತೆ ಆಗಿದೆ. ಮುಖ್ಯವಾಗಿ ಏನಪ್ಪ ಅಂತಂದರೆ ಅಬಕಾರಿ ಇಲಾಖೆ ಇದೆ, ಅಬಕಾರಿ ಪೊಲೀಸರು ಸಪ್ರೇಟ್ ಇದ್ದಾರೆ. ಇವತ್ತು KEB ಇದೆ, ವಿಜಿಲೆನ್ಸ್ ಪೊಲೀಸರು ಇದ್ದಾರೆ. ಇದರಂತೆ ವಿಜಿಲೆನ್ಸ್ ಅಂತೇಳಿ ಅವರಿಗೊಂದು ಪೊಲೀಸರು ಪಡೆ ಕೊಟ್ಟಿದೆ. ಈ ಎಲ್ಲ ಕಡೆ ಕೊಟ್ಟಂತೆ ನಮಗೆ ನೀರಾವರಿಯಲ್ಲಿ ಪ್ರಮುಖವಾಗಿ ಈ ಕಳ್ಳತನ ತಡೀಲಿಕ್ಕೆ ಏನಪ್ಪ ಅಂದರೆ ತಕ್ಷಣದಿಂದ ತಕ್ಷಣವೇ ಒಂದು ಪೊಲೀಸ್ ಠಾಣೆ ಪೊಲೀಸರನ್ನು ಒಂದು ನೇಮಕಿಸ್ಬೇಕು. ಅದು ಅದೇ ಸಪ್ರೇಟ್ ಪೊಲೀಸ್ ಇದ್ದರಿಂದ ಮಾತ್ರ.
ಈ ಸಂದರ್ಭದಲ್ಲಿ ಕರ್ನಾಟಕ ಪ್ರಾಂತ ರೈತ ಸಂಘದ ಸದಸ್ಯರಾದ ಮಹಂತಪ್ಪ ಗೌಡ, ಹನುಮಂತಪ್ಪ ಎದ್ದಲ್ದೊಡ್ಡಿ, ಹನುಮಂತಪ್ಪ ಬಲದಂಡೆ ಇದ್ದರು. ಪರಿಸರ ಸಂರಕ್ಷಣೆಯಿಂದ ಮಾತ್ರ ಮಾನವನ ಉಳಿವು, ಪರಿಸರ ನಾಶವಾದಾಗ ಮಾನವನ ಅಂತ್ಯವಾಗುತ್ತದೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಸೋಮಶೇಖರ ಗೌಡ ಅಭಿಪ್ರಾಯಪಟ್ಟರು. ಅವರು ತಾಲೂಕಿನ ರೈಟ್ನಗರ್ ಕ್ಯಾಂಪ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಶಾಲಾ ಮಕ್ಕಳಿಗೆ ಗಿಡಗಳ ದತ್ತು ಸ್ವೀಕಾರ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಆಧುನಿಕ ಪ್ರಪಂಚದ ನಾಗಾಲೋಟದ ಬದುಕಿನಲ್ಲಿ ನಾವುಗಳು ಇಂದು ಪರಿಸರವನ್ನು ನಿರ್ಲಕ್ಷಿಸುತ್ತಿದ್ದೇವೆ. ಕಲುಷಿತ ವಾತಾವರಣದಲ್ಲಿ ನಮ್ಮ ಮಕ್ಕಳು ಬದುಕುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮಾನವ ತನ್ನ ಅತಿಯಾದ ಆಸೆಗಳಿಂದ ಪರಿಸರಕ್ಕೆ ಧಕ್ಕೆ ತರುವ ಕೆಲಸ ಮಾಡುತ್ತಾ ಪರಿಸರವನ್ನು ಕಲುಷಿತಗೊಳಿಸುತ್ತಿದ್ದಾನೆ. ಇಂದು ನಮಗೆ ಶುದ್ಧವಾದ ಗಾಳಿ, ನೀರು ಸಿಗದ ಪರಿಸ್ಥಿತಿ ಒದಗಿದೆ. ಇದರ ಹಿನ್ನೆಲೆಯಲ್ಲಿ ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಿಸಿ ಪ್ರತಿ ಮಗುವು ಒಂದು ಗಿಡ ನೆಟ್ಟು ಅದನ್ನು ಪೋಷಿಸುವುದರ ಮೂಲಕ ಉತ್ತಮ ಪರಿಸರ ಕಾಪಾಡಿಕೊಳ್ಳಬೇಕಿದೆ ಎಂದರು. 20ಕ್ಕೂ ಹೆಚ್ಚು ಶಾಲಾ ಮಕ್ಕಳು ಅವರ ಆಸಕ್ತಿಗೆ ಅನುಗುಣವಾಗಿ ವಿವಿಧ ತಳಿಯ ಸಸಿಗಳನ್ನು ದತ್ತು ಸ್ವೀಕರಿಸಿ ಅವುಗಳ ರಕ್ಷಣೆ ಹಾಗೂ ಪೋಷಣೆಯ ಜವಾಬ್ದಾರಿಯ ವಾಗ್ದಾನ ಮಾಡಿದರು. ಕಾರ್ಯಕ್ರಮದಲ್ಲಿ ಬಿಆರ್ಸಿ ಕೃಷ್ಣಪ್ಪ, ಎಸ್ಡಿಎಂಸಿ ಅಧ್ಯಕ್ಷ ಹನುಮಂತಪ್ಪ, ಪಗಡಿನಿ ವಲಯದ ಸಿಆರ್ಪಿ ಕೊಟ್ರೇಶ್ವಿ, ಮುಖ್ಯಗುರು ಮಲ್ಲಪ್ಪ ಹಂಜಿ, ರವಿಕಾಂತ್ ರೆಡ್ಡಿ, ಶಿಕ್ಷಕರಾದ ರವೀಂದ್ರ, ಸಿದ್ದನಗೌಡ, ಬಸವರಾಜ್, ಪವಿತ್ರ, ಯಮುನಪ್ಪ, ಜಗದೀಶ್, ರಾಘವೇಂದ್ರ ರೆಡ್ಡಿ ಉಪಸ್ಥಿತರಿದ್ದರು. ನಗರದ ಸಹನ ಮಾಂಟಿಸರಿ ಶಾಲೆಯಲ್ಲಿ ವಿಶ್ವ ಪರಿಸರ ದಿನಾಚರಣೆಯನ್ನು ವಿದ್ಯಾರ್ಥಿಗಳು ಸಂಭ್ರಮದಿಂದ ಆಚರಿಸಿದರು. ವಿದ್ಯಾರ್ಥಿಗಳೆಲ್ಲರೂ ಪರಿಸರ ಫಲಕಗಳನ್ನು ಹಿಡಿದು ನಗರದ ಪ್ರಮುಖ ಬೀದಿಗಳಲ್ಲಿ ಪಥ ಸಂಚಲನ ಮಾಡುವ ಮೂಲಕ ಸಾರ್ವಜನಿಕರಲ್ಲಿ ಪರಿಸರ ಸಂರಕ್ಷಣೆಯ ಬಗ್ಗೆ ಅರಿವು ಮೂಡಿಸಿದರು. ಶಿಕ್ಷಕಿ ತಾರಾಬಾಯಿ ನೇತೃತ್ವದಲ್ಲಿ ಶಾಲೆಯಲ್ಲಿ ಪರಿಸರ ಉಳಿಸಿ ಎಂಬ ನಾಟಕ ಪ್ರದರ್ಶಿಸುವ ಮೂಲಕ ವಿಶ್ವ ಪರಿಸರ ದಿನಾಚರಣೆಯ ಮಹತ್ವ ಹಾಗೂ ಪರಿಸರ ಕಾಪಾಡುವ ಜವಾಬ್ದಾರಿಯನ್ನು ಕುರಿತು ಮಕ್ಕಳಲ್ಲಿ ಅರಿವು ಮೂಡಿಸಲಾಯಿತು. ಇಂದು ಮಾನವನ ದುರಾಸೆಯಿಂದ ಎಲ್ಲೆಡೆಯೂ ಪರಿಸರ ನಾಶವಾಗುತ್ತಿದೆ. ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಎಂಬ ಜವಾಬ್ದಾರಿಯು ನಮ್ಮ ನಿಮ್ಮೆಲ್ಲರ ಮೇಲಿದೆ. ಪರಿಸರ ಸಂರಕ್ಷಣೆಯು ಇಂದು ತುಂಬಾ ಅವಶ್ಯಕವೂ ಹಾಗೂ ಅನಿವಾರ್ಯವೂ ಆಗಿದೆ ಎಂದು ಮಾಹಿತಿಯನ್ನು ನೀಡಲಾಯಿತು. ಶಾಲೆಯ ನಿರ್ದೇಶಕಿ ಜ್ಯೋತಿ ಕೆ ಶಿವರಾಜ್, ಪ್ರಧಾನ ಕಾರ್ಯದರ್ಶಿ ರಾಜಕುಮಾರ್, ಮುಖ್ಯಗುರು ಗಾಯತ್ರಿ ಜೋಶಿ, ಶಿಕ್ಷಕರು ಉಪಸ್ಥಿತರಿದ್ದರು. ಗುಣಮಟ್ಟದ ಶಿಕ್ಷಣ ಹಾಗೂ 10ನೇ ತರಗತಿ ಫಲಿತಾಂಶ ಅತ್ಯುತ್ತಮಗೊಳಿಸುವ ಮೂಲಕ ಸಮಾಜದ ಸದಾಶಯಗಳನ್ನು ಈಡೇರಿಸಲು ಶಿಕ್ಷಕರು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಎಂದು ಕಲಬುರಗಿಯ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಅಪರ ಆಯುಕ್ತಾಲಯದ ಪರೀಕ್ಷಾ ವಿಭಾಗದ ಸಹ ನಿರ್ದೇಶಕ ಡಿಕೆ ಶಿವಕುಮಾರ್ ಸೂಚಿಸಿದರು. ಅವರು ನಗರದ ಆದರ್ಶ ಮಹಾವಿದ್ಯಾಲಯದಲ್ಲಿ ಪ್ರೌಢಶಾಲೆಗಳ ಮುಖ್ಯ ಗುರುಗಳಿಗೆ ಹಮ್ಮಿಕೊಂಡಿದ್ದ 10ನೇ ತರಗತಿ ಪರೀಕ್ಷಾ ಫಲಿತಾಂಶ ವಿಶ್ಲೇಷಣೆ ಹಾಗೂ ಪ್ರಸ್ತುತ ಸಾಲಿನ ಫಲಿತಾಂಶ ಸುಧಾರಣೆಗಾಗಿ ಅನುಷ್ಠಾನಗೊಳಿಸುವ ಕಾರ್ಯಯೋಜನೆಗಳ ಸಮಾಲೋಚನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಆಧುನಿಕ ವೈಜ್ಞಾನಿಕ ಯುಗದಲ್ಲಿ ಸಮಾಜದ ನಿರೀಕ್ಷೆಗಳನ್ನು ತಲುಪಲು ಮತ್ತು ಜಾಗೃತ ಶೈಕ್ಷಣಿಕ ವ್ಯವಸ್ಥೆ ಅನುಷ್ಠಾನಗೊಳಿಸುವಲ್ಲಿ ಪ್ರೌಢಶಾಲೆಗಳ ಮುಖ್ಯ ಗುರುಗಳು ಶಿಕ್ಷಕರು ಅತ್ಯಂತ ನಿರ್ಣಾಯಕ ಪಾತ್ರ ವಹಿಸುತ್ತಾರೆ. ಸಿಂಧನೂರು ತಾಲೂಕು ಪ್ರಸಕ್ತ ವರ್ಷ ಎಸ್ಎಸ್ಎಲ್ಸಿಯಲ್ಲಿ ಶೇಕಡ 77.83% ಫಲಿತಾಂಶ ಪಡೆದು ರಾಯಚೂರು ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದಿರುವುದು ಶ್ಲಾಘನೀಯ. 2018-19 ಸಾಲಿನಲ್ಲಿ ಇನ್ನು ವಿಭಾಗ ಮಟ್ಟದ ಹಾಗೂ ರಾಜ್ಯ ಮಟ್ಟದ ಅತ್ಯುತ್ತಮ ಫಲಿತಾಂಶ ಪಡೆದುಕೊಳ್ಳುವಂತಾಗಬೇಕು ಎಂದರು. ಗುಣಮಟ್ಟ ಹಾಗೂ ಫಲಿತಾಂಶ ಅತ್ಯುತ್ತಮಗೊಳಿಸಲು ಪ್ರೌಢಶಾಲೆಗಳ ಮುಖ್ಯ ಗುರುಗಳು 8ನೇ ತರಗತಿಗೆ ದಾಖಲಾಗುವ ಎಲ್ಲಾ ವಿದ್ಯಾರ್ಥಿಗಳ ಕಲಿಕಾ ಸಾಮರ್ಥ್ಯ ಗುರುತಿಸಿ ಕೊರತೆ ಇರುವ ಅಂಶಗಳನ್ನು ಗುರುತಿಸಿ ಸೇತು ಬಂಧ ಕಾರ್ಯಕ್ರಮಗಳನ್ನು ಮಾಡಿ ಕಲಿಕೆಗೆ ಅಣಿಗೊಳಿಸಲು ಸಲಹೆ ನೀಡಿದರು. ಕ್ಷೇತ್ರ ಶಿಕ್ಷಣಾಧಿಕಾರಿ ಸೋಮಶೇಖರ್ ಗೌಡ ಮಾತನಾಡಿ, ಕಳೆದ ಸಾಲಿನ 10ನೇ ತರಗತಿ ಪರೀಕ್ಷಾ ಫಲಿತಾಂಶದ ಸುಧಾರಣೆಗಾಗಿ ವಿಷಯ ಶಿಕ್ಷಕರ ವೇದಿಕೆಗಳ ಮೂಲಕ ಹಮ್ಮಿಕೊಂಡಿದ್ದ ಕಾರ್ಯಾಗಾರಗಳು, ಅಂತರ್ ಶಾಲಾ ಶಿಕ್ಷಕರ ಸಂದರ್ಶನ, ಇತರೆ ವಿಷಯಗಳ ಕುರಿತಾಗಿ ತಿಳಿಸಿದ ಈ ಶೈಕ್ಷಣಿಕ ವರ್ಷದ ಫಲಿತಾಂಶ ಇನ್ನೂ ಉತ್ತಮಗೊಳಿಸಲು ಹಮ್ಮಿಕೊಳ್ಳಬಹುದಾದ ಶೈಕ್ಷಣಿಕ ಕಾರ್ಯಚಟುವಟಿಕೆಗಳ ಬಗ್ಗೆ ಮಾಹಿತಿ ನೀಡಿದರು. ಈ ಸಂದರ್ಭದಲ್ಲಿ ಮುಖ್ಯ ಗುರುಗಳ ಸಂಘದ ಅಧ್ಯಕ್ಷ ಬಿ ರವಿಯಪ್ಪ ಸೇರಿದಂತೆ ವಿವಿಧ ಪ್ರೌಢಶಾಲೆಗಳ ಮುಖ್ಯ ಗುರುಗಳು ಉಪಸ್ಥಿತರಿದ್ದರು. ಪಟ್ಟಣದ ಅಂಚೆ ಕಚೇರಿ ಮುಂದೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಗ್ರಾಮೀಣ ಅಂಚೆ ನೌಕರರ ಸಂಘದ ವತಿಯಿಂದ ನಡೆಯುತ್ತಿರುವ ಅನಿರ್ದಿಷ್ಟಾವಧಿ ಮುಷ್ಕರ ನಡೆಯುತ್ತಿರುವುದರಿಂದ ಸಾರ್ವಜನಿಕರು ತೊಂದರೆ ಅನುಭವಿಸುವಂತಾಗಿದೆ.
ಕಳೆದ ಕೆಲ ದಿನಗಳಿಂದ ಗ್ರಾಮೀಣ ಅಂಚೆ ನೌಕರರನ್ನು ಕಾಯಂ ನೌಕರರೆಂದು ಪರಿಗಣಿಸುವುದು ದೆಹಲಿ ಮತ್ತು ಮದ್ರಾಸ್ ಕೇಂದ್ರೀಯ ನ್ಯಾಯಾಲಯಗಳ ತೀರ್ಮಾನದಂತೆ ನೌಕರರಿಗೆ ಪಿಂಚಣಿ ನೀಡುವುದು ಹಾಗೂ ಅಂಚೆ ನೌಕರರ ಇನ್ನಿತರ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ನಡೆಯುತ್ತಿರುವ ಮುಷ್ಕರದಿಂದ ಸರ್ಕಾರದ ವಿವಿಧ ಸೇವೆಗಳು ಸಾರ್ವಜನಿಕರಿಗೆ ದೊರೆಯದೆ ಜನರು ತೊಂದರೆ ಅನುಭವಿಸುವಂತಾಗಿದೆ ಎಂದು ಸಾರ್ವಜನಿಕರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕಳೆದ 4 ತಿಂಗಳಿನಿಂದ ವಿವಿಧ ಸರ್ಕಾರಿ ಯೋಜನೆಗಳಾದ ವೃದ್ಧಾಪ್ಯ ವೇತನ, ವಿಧವಾ ವೇತನ, ಅಂಗವಿಕಲ ವೇತನ ಸೇರಿದಂತೆ ಇನ್ನಿತರ ಸರ್ಕಾರಿ ಯೋಜನೆಗಳ ಹಣ ಬಂದು ವಾರಗಳೇ ಕಳೆದರೂ ಫಲಾನುಭವಿಗಳಿಗೆ ಹಣ ಸಂದಾಯ ಮಾಡಲು ಮಾತ್ರ ಅಂಚೆ ನೌಕರರು ಮುಂದಾಗುತ್ತಿಲ್ಲವೆಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಳೆದ ಕೆಲ ವರ್ಷಗಳಿಂದ ವೃದ್ಧಾಪ್ಯ ವೇತನ ಹಾಗೂ ಅಂಗವಿಕಲ ವೇತನ, ವಿಧವಾ ವೇತನಗಳನ್ನೇ ಆಧರಿಸಿ ಜೀವನ ನಡೆಸುತ್ತಿರುವ ಹಲವಾರು ಜನರು ಇಂದು ಒಪ್ಪತ್ತಿನ ಊಟಕ್ಕೂ ಪರದಾಡುವಂತಾಗಿದೆ ಎಂದು ಸಾರ್ವಜನಿಕರು ಅಳಲನ್ನು ತೋಡಿಕೊಂಡಿದ್ದಾರೆ. ಅಂಚೆ ನೌಕರರು ಪ್ರತಿಭಟನೆ ಮಾಡುತ್ತಿರುವುದರಿಂದ ಅವರು ಬಂದಿರುವ ಹಣವನ್ನು ವಿತರಿಸಲಾಗುತ್ತಿಲ್ಲ. ಬಡವರಿಗಾಗಿ ಹಾಗೂ ವೃದ್ಧಾಪರಿಗಾಗಿ ಸರ್ಕಾರ ಏನಾದರೂ ಪರ್ಯಾಯ ವ್ಯವಸ್ಥೆ ಮಾಡಿ ವಿವಿಧ ಯೋಜನೆಗಳಲ್ಲಿ ಬಂದಿರುವ ಹಣವನ್ನು ವಿತರಿಸಲು ಮುಂದಾಗಬೇಕು ಎಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಈ ಕುರಿತು ತಹಸೀಲ್ದಾರ್ ಗಮನಕ್ಕೆ ತಂದಾಗ ಮೇಲಾಧಿಕಾರಿಗಳ ಗಮನಕ್ಕೆ ತಂದು ಸಮಸ್ಯೆಗಳನ್ನು ಪರಿಹರಿಸಲಾಗುವುದೆಂದು ಭರವಸೆ ನೀಡಿದ ನಂತರ ಸಾರ್ವಜನಿಕರು ತೆರಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವೆಂಕಟರಾವ್ ನಾಡಗೌಡರಿಗೆ ಸಂಪುಟ ದರ್ಜೆ ಸಚಿವ ಸ್ಥಾನ, ಶಾಪ ವಿಮೋಚನೆಗೊಂಡ ಸಿಂಧನೂರು ವಿಧಾನಸಭಾ ಕ್ಷೇತ್ರ. ವೆಂಕಟರಾವ್ ನಾಡಗೌಡರಿಗೆ ಸಚಿವ ಸ್ಥಾನ, ಸಂಭ್ರಮಾಚರಣೆ ಮಾಡಿ ಸಿಹಿ ಹಂಚಿ ಕುಣಿದು ಕುಪ್ಪಳಿಸಿದ ಜೆಡಿಎಸ್ ಕಾರ್ಯಕರ್ತರು. ರೈತರ ಎಲ್ಲಾ ಸಾಲಗಳನ್ನು ಮನ್ನಾ ಮಾಡಲು ನೂತನ ಸರ್ಕಾರ ಮುಂದಾಗಬೇಕು, ಕೆಪಿಆರ್ಎಸ್ ಜಿಲ್ಲಾಧ್ಯಕ್ಷ ಡಿ ವೀರನಗೌಡ. ಪರಿಸರ ಸಂರಕ್ಷಣೆಯಿಂದ ಮಾತ್ರ ಮಾನವನ ಉಳಿವು, ಪರಿಸರ ನಾಶವಾದರೆ ಮನುಕುಲವೇ ಅಂತ್ಯ, ಬಿಇಒ ಸೋಮಶೇಖರ್ ಗೌಡ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರವಾಗಿ ವೀಕ್ಷಿಸಿ ವೈಭವ ಟಿವಿ. ವಂದನೆಗಳೊಂದಿಗೆ ದೇವಿಕಾ ಚನ್ನಬಸವ.